subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರತಿಭಾ. ಇವತ್ತು ನಾನು ನಿಮಗೆ ಮಶ್ರೂಮ್ ಚುಕ್ಕ ಹೇಗೆ ಮಾಡೋದು ಅಂತ ಹೇಳ್ತೀನಿ. ನೋಡಿ, ಮಶ್ರೂಮ್ ತೋರಿಸ್ತಾ ಇದ್ದೀನಿ, ಫ್ರೆಶ್ ಆಗಿರೋದು, ಸ್ಲೈಸ್ ಮಾಡಿಟ್ಟಿದ್ದೀನಿ. ಮಶ್ರೂಮ್ಸು ಅವೈಲೇಬಲ್ ತುಂಬ ವೆರೈಟಿನಲ್ಲಿ ಸಿಗುತ್ತೆ. ಬಟ್ ಇದು ಮಶ್ರೂಮ್ ಬಟನ್ ಮಶ್ರೂಮ್ ಮಾತ್ರ ನಮ್ಮ ದೇಶದಲ್ಲಿ ಸಿಗೋದು. ಯೂಸ್ ಮಾಡೋದು ಒಳ್ಳೆಯದು, ವೆರಿ ಪಾಪ್ಯುಲರ್ ಅದು. ಯಾವತ್ತೂ ಚೆನ್ನಾಗಿರೋದು, ಫ್ರೆಶ್ ಆಗಿರೋದು ತೊಗೊಳ್ಳಿ, ಫರ್ಮ್ ಆಗಿರೋದು. ಮತ್ತು ತೊಗೊಂಡ ತಕ್ಷಣ ವಾಶ್ ಮಾಡಬೇಡಿ. ಯಾವತ್ತು ಮಾಡಬೇಕಾದ್ರೆ ಮಾಡೋ ಮೊಮೆಂಟಲ್ಲಿ ವಾಶ್ ಮಾಡಿ. ಇವಾಗ ನೋಡಿ, ಅದರದ್ದು ನೀರುಳ್ಳಿ ಎಲ್ಲ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದು ಇದರ ಮೇಲೆ ತುಂಬ ರಿಸರ್ಚ್ ಆಗ್ತಾ ಇದೆ. ಯಾಕೆ ಅಂತಂದರೆ ಇದು ಹೆಲ್ತ್ ಬೆನಿಫಿಟ್ಸು, ಮೆಡಿಸಿನಲ್ ಪ್ರಾಪರ್ಟೀಸ್ ತುಂಬ ಇದೆ ಇದರಲ್ಲಿ. ಯಾವತ್ತು ಚೆಕ್ ಮಾಡಿ ತೊಗೊಳ್ಳಿ, ಮತ್ತು ಯೂಸ್ ಮಾಡಬೇಕಾದ್ರೆ ನೋಡ್ಕೊಳ್ಳಿ. ನೋಡಿ, ಏನು ಬೇಕಂತ ನೋಡೋಣ. ಕರ್ಬೇವಿನ ಸೊಪ್ಪು, ಮತ್ತು ನೀರುಳ್ಳಿ, ಟೊಮೆಟೊ, ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು. ಹಾಗೆ ನೋಡಿ, ಪೌಡ್ರು ಮಾಡಲಿಕ್ಕೆ ಜೀರಿಗೆ, ಸೋಂಪು ಕಾಳು, ಮತ್ತು ಪೆಪ್ಪರ್ ಕಾಳು, ಮತ್ತು ಅರಶಿನ ಪುಡಿ, ಮೆಣಸಿನ ಪುಡಿ, ಗರಂ ಮಸಾಲೆ ಪೌಡ್, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲೆ ಪೌಡ್ರು, ಮತ್ತು ಉಪ್ಪು. ಮಶ್ರೂಮ್ಸ್ ಆರ್ ರಿಚ್ ಲೋ ಕ್ಯಾಲರಿ ಸೋರ್ಸ್ ಆಫ್ ಫೈಬರ್ ಆ್ಯಂಡ್ ಪ್ರೋಟೀನ್ ಆ್ಯಂಡ್ ಆ್ಯಂಟಿಆಕ್ಸಿಡೆಂಟ್ಸ್. ಈಗ ನೋಡಿ, ಅದು ಪೌಡ್ರ್ ಮಾಡ್ಕೋಬೇಕು. ಜೀರಿಗೆಯನ್ನು 1 teaspoon ಜೀರಿಗೆಯನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ 1 teaspoon ಸೋಂಪು ಕಾಳು ಹಾಕ್ಕೊಳ್ಳಿ. ಫೆನಲ್ ಸೀಡ್ಸ್ ಅಂದರೆ ಸೋಂಪು ಕಾಳು. ಹಾಗೆ 1/2 teaspoon ನಾನು ಮನೆಯದಾಗಿದ್ದರಿಂದ ಪೆಪ್ಪರು 1/2 ಹಾಕಿದ್ದೀನಿ. ನೀವು ಹೊರಗಡೆಯಿಂದ ತಂದರೆ 1 teaspoon ಹಾಕ್ಕೊಳ್ಳಿ. ಮತ್ತು ಅದನ್ನು ಕೋರ್ಸಾಗಿ ಪೌಡ್ರ್ ಮಾಡಿ, ಮೀಡಿಯಮ್ ಕೋರ್ಸಾಗಿ. ಇದು ಮಶ್ರೂಮಲ್ಲಿ ಫೈಬರು, ಪೊಟ್ಯಾಷಿಯಮ್ಮು, ಮತ್ತು ವಿಟಮಿನ್ ಸಿ ಇರೋದ್ರಿಂದ ಇಟ್ ಮೇಕ್ ಕಾಂಟ್ರಿಬ್ಯೂಟ್ ಟು ಹಾರ್ಟ್ ಹೆಲ್ತ್, ಇಟ್ ಕಾಂಟ್ರಿಬ್ಯೂಟ್ಸ್ ಟು ಗಟ್ ಹೆಲ್ತ್ ಆಲ್ಸೋ. ಈಗ ನೋಡಿ ಹೇಗೆ ಮಾಡೋದು ಅಂತ ನೋಡೋಣ. 2 tablespoons ಎಣ್ಣೆ ಹಾಕ್ಕೊಂಡು ಅದಕ್ಕಾದ ಮೇಲೆ ಅದಕ್ಕೆ 1 cup ಕಟ್ ಮಾಡಿರುವಂಥ ನೀರುಳ್ಳಿ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನು ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಇದು ಏನಪ್ಪ ಅಂತಂದರೆ, ಇದು ನಮಗೆ ಇಟ್ ಮೇ ಪ್ರೊಟೆಕ್ಟ್ ದಿ ಬ್ರೈನ್ ಆ್ಯಸ್ ಇಟ್ ಏಜಸ್. ಇಟ್ ಕ್ಯಾನ್ ಲಿಫ್ಟ್ ಯುವರ್ ಲಿಫ್ಟ್ ಆ್ಯಂಡ್ ಬೂಸ್ಟ್ ಯುವರ್ ಎನರ್ಜಿ. ಇಟ್ ಈಸ್ ಪವರ್ ಹೌಸ್ ಆಫ್ ನ್ಯೂಟ್ರಿಯೆಂಟ್ಸ್. ಇವಾಗ ನೋಡಿ, ಅದು ಟ್ರಾನ್ಸ್ಪರೆಂಟ್ ಆಯಿತು. ಈಗ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ಮತ್ತು ಅದು ಪರಿಮಳಯುಕ್ತ ಆಗೋ ತನಕ, ಗಮ್ ಅಂತ ಪರಿಮಳ ಬರಬೇಕು ಅಷ್ಟೋ ತನಕ ಚೆನ್ನಾಗಿ ಅದನ್ನು ಕೈ ಆಡಿಸ್ಕೊಳ್ಳಿ. ಒಂದು 30 seconds ಆದರೂ, 30-40 seconds ಕೈ ಆಡಿಸ್ಕೊಳ್ಳಿ. ಅದು ಎರೋಮೆಟಿಕ್ ಆಗುತ್ತೆ ಅಷ್ಟರಲ್ಲಿ. ಆಯ್ತಲ್ಲ, ಈಗ ನೋಡಿ, ಅದಕ್ಕೆ 1/2 cup ಕಟ್ ಮಾಡಿರುವಂಥ ನೀರುಳ್ಳಿ ಹಾಕೊ, ಟೊಮೆಟೊ ಹಾಕ್ಕೊಳ್ಳಿ. ಇದು ಬೇಬಿ ಟೊಮೆಟೊ, ಅಂದರೆ ಹುಳಿ ಟೊಮೆಟೊ ಅಲ್ಲ, ನಾರ್ಮಲ್ ಟೊಮೆಟೊನೇ ಹಾಕಿದ್ದೀನಿ ನಾನು. ಪಲ್ಪಿ ಟೊಮೆಟೊ ಸ್ಟೀರ್ ಮಾಡ್ತಾ ಇರಿ, ಕೈ ಆಡಿಸ್ಕೊತಾ ಇರಿ ಲೋ ಫ್ಲೇಮಲ್ಲಿ. ಅದು ಮಸಿ ಆಗುತ್ತೆ ನೋಡಿ, ಇವಾಗ ಆಲ್ಮೋಸ್ಟ್ ಮಸಿ ಆಗಿಬಿಡುತ್ತೆ. ತುಂಬ ಆಗಬೇಕಂತಿಲ್ಲ, ಇಷ್ಟು ಮಸಿ ಆದರೆ ಸಾಕಾಗುತ್ತೆ. ಈಗ ಅದಕ್ಕೆ ಮಶ್ರೂಮ್ ಹಾಕ್ಕೊಳ್ಳಿ, ಸ್ಲೈಸ್ ಮಾಡಿರುವಂಥದ್ದು 200 gram ಪ್ಯಾಕೆಟ್ ಸಿಗುತ್ತಲ್ಲ, ಅದನ್ನೇ ಹಾಕಿದ್ದೀನಿ. ಅದನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಅದನ್ನು, ಅದಕ್ಕೆ ನೀರುಳ್ಳಿ, ಆಮೇಲೆ ಈ ಜಿಂಜರ್ ಗಾರ್ಲಿಕ್ ಪೇಸ್ಟು ಎಲ್ಲ ಹಾಕಿರೋದು ತಾಗಲಿ, ಅದೆಲ್ಲ ಮಿಕ್ಸ್ ಆಗಿ ಬರಲಿ, ಅದಕ್ಕೆ ಕೋಟ್ ಆಗಲಿ, ಅಷ್ಟೊತ್ತು ತನಕ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಇವಾಗ ನೋಡಿ, ಎಲ್ಲ ಹೇಗಾಯಿತು ನೋಡಿ, ಎಲ್ಲ ಅದರದ್ದು ಮಾಯಿಶ್ಚರ್ ಎಲ್ಲ ಬಿಟ್ಬಿಟ್ಟು ಎಲ್ಲ ಕಂಬೈನ್ ಆಗಿಬಿಟ್ಟು ಎಲ್ಲ ಇದಾಗ್ಬಿಡ್ತು, ಸ್ಕ್ವೀಸ್ ಆಗಿಬಿಡ್ತು ನೋಡಿದ್ರಲ್ಲ, ಮತ್ತು ಮಿಕ್ಸ್ ಆಗಿಬಿಡ್ತು. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಹಾಗೆ ಅರಶಿನ ಪುಡಿ ಹಾಕ್ಕೊಳ್ಳಿ 1/3 teaspoon. ಮತ್ತು 1 teaspoon ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ. ಮತ್ತು 1/2 teaspoon ಗರಂ ಮಸಾಲ ಪೌಡ್ರ್ ಹಾಕ್ಕೊಳ್ಳಿ. ಹಾಗೆ ಈಗ ನಾವು ಮಾಡಿರುವಂತಹ ಪೌಡರ್ ಇದೆಯಲ್ಲ, ಅದರಲ್ಲಿ 1/2 ಹಾಕಿದ್ದೀನಿ ನಾನು. ಅದು 2 teaspoon ಇದೆ, 1 teaspoon ಹಾಕಿದ್ದೀನಿ, 2.5 teaspoon ಇದೆ, 1/2 ಹಾಕಿದ್ದೀನಿ. ಒಂದು ಸತಿ ಮಿಕ್ಸ್ ಮಾಡ್ಕೊಂಡು ನೋಡ್ಕೊಳ್ಳಿ, ಆಮೇಲೆ ಹಾಕ್ಕೋಬೋದು. ಇದನ್ನು ಯಾವತ್ತು ಬಿಳಿ ಇರೋದೇ ಪಿಕ್ ಮಾಡಿ, ಯಾಕಂದರೆ ನಮಗೆ ಸಕ್ಕರೆ ಬಿಳಿ ಇರೋದು ಬೇಡ, ಮೈದಾ ಬೇಡ, ಯಾಕಂದರೆ ಒಳ್ಳೇದಲ್ಲ ಅಂತ. ಬಟ್ ಇದು ಬಿಳಿ ಇರೋದೇ, ಚೆನ್ನಾಗಿರೋದೇ ಪಿಕ್ ಮಾಡಿ. ಮತ್ತು ಫರ್ಮ್ ಇರಬೇಕು. ಯಾವತ್ತು ಇದು ತೊಗೊಳ್ಬೇಕಾದ್ರೆ ಡೇಟ್ ನೋಡಿ ತೊಗೊಳ್ಳಿ. 1/3 cup ನೀರು ಹಾಕ್ಕೊಳ್ಳಿ ಇದಕ್ಕೆ. ಈಗ ಈ ಮಿಕ್ಸ್ಗೆ ಚೆನ್ನಾಗಿ ಒಂದು ಸತಿ ಕೈ ಆಡಿಸ್ಕೊಳ್ಳಿ, ಎಲ್ಲ ಚೆನ್ನಾಗಿ ಕಂಬೈನ್ ಆಗಿ ಬರಲಿ. ಅದಾದಮೇಲೆ ಕವರ್ ಆ್ಯಂಡ್ ಕುಕ್ ಮಾಡಿ 1 ನಿಮಿಷ ತನಕ ಲೋ ಫ್ಲೇಮಲ್ಲಿ. ಇದು ನಮ್ಮ ಬ್ರೈನನ್ನು ಏಜ್ ಆಗದೆ ಇರೋ ಹಾಗೆ ನೋಡುತ್ತೆ. ಇವಾಗ ಅದು ಪೌಡ್ರ್ ಸಾಕಾಗಲಿಲ್ಲ ಅಂತ ಉಳಿದಿದ್ದೆಲ್ಲ ಪೌಡ್ರನ್ನು ಹಾಕ್ಬಿಟ್ಟಿದ್ದೀನಿ. ಈಗ ಅದನ್ನು ಒಂದು ಸತಿ ಅದಕ್ಕೆ ಒಂದು ಮಿಕ್ಸ್ ಕೊಡಿ. ಹೇಗೂ ಬಿಸಿ ಇದೆ, ಫ್ಲೇಮ್ ಆಫ್ ಮಾಡಿಲ್ಲ, ಚೆನ್ನಾಗಿದಾಗುತ್ತೆ, ಮಿಕ್ಸ್ ಆಗಿ ಬರುತ್ತೆ. ಈ ಮಶ್ರೂಮ್ ಮೇಲೆ ತುಂಬ ಮೆಡಿಸಿನಲ್ ಪ್ರಾಪರ್ಟೀಸು ಮತ್ತು ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ಸಿಕ್ಕಾಪಟ್ಟೆ ರಿಸರ್ಚ್ ಆಗ್ತಾ ಇದೆ. ಇನ್ನೂ ಆಗ್ತಾ ಆಗ್ತಾ ತುಂಬ ರಿಸರ್ಚ್ ಆದಮೇಲೆ ಅದರದ್ದೆಲ್ಲ ಗೊತ್ತಾಗುತ್ತೆ. ಈಗ ಅದಕ್ಕೆ ಕರಿ ಲೀವ್ಸ್, ಅಂದರೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಮಶ್ರೂಮ್ಸು ದಿವಸಕ್ಕೆ 3-5 ತಿಂದರೆ ನಮಗೆ ಓಲ್ಡ್ ಏಜ್ನಲ್ಲಿ
ನರ್ವ್ಸ್ದು ನರದ ಪ್ರಾಬ್ಲಮ್ ಬರೋದನ್ನು ತಪ್ಪಿಸ್ಬೋದು ಅಂತ ಹೇಳಿದೆ ರಿಸರ್ಚು. ಕೊತ್ತಂಬರಿ ಸೊಪ್ಪನ್ನ ಅದಕ್ಕೆ ಗಾರ್ನಿಷ್ ಮಾಡ್ಕೊಳ್ಳಿ. ಈಗ ನಿಮಗೆ ರೆಡಿ ಆಯಿತು ನೋಡಿ. ಈಗ ಮತ್ತೆ ಕೊತ್ತಂಬರಿ ಸೊಪ್ಪು ಸರ್ವಿಂಗ್ ಬೌಲಲ್ಲಿ ಹಾಕಬೇಕಾದ್ರೆ ಒಂದು ಸ್ವಲ್ಪ ಹಾಕೋದನ್ನು ತೋರಿಸ್ತಾ ಇದ್ದೀನಿ. ರೆಡಿ ಆಯಿತು ನಿಮಗೆ ಮಶ್ರೂಮ್ ಚುಕ್ಕ. ಇದನ್ನು ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ಪೂರಿ ಜೊತೆಗೆ, ರೈಸ್ ಜೊತೆ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಎಲ್ಲರಿಗೆ ನಮಸ್ಕಾರ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ.